ಶ್ರೀಲಂಕಾದಲ್ಲಿ ಸರಣಿ ಬಾಂಬ್ ಸ್ಫೋಟ ಹಿನ್ನೆಲೆಯಲ್ಲಿ ಕರಾವಳಿ ನಗರ ಮಂಗಳೂರು ಸೇರಿದಂತೆ ಕರಾವಳಿಯ ಉದ್ದಕ್ಕೂ ಭದ್ರತೆ ಹೆಚ್ಚಿಸಲಾಗಿದೆ. ಈ ಹಿನ್ನೆಲೆ ಪೊಲೀಸರು ಉನ್ನತ ಮಟ್ಟದ ಸಭೆಯನ್ನ ನಡೆಸಿದ್ದಾರೆ. ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಸಂದೀಪ್ ಪಾಟೀಲ್ ನೇತೃತ್ವದಲ್ಲಿ ಈ ಸಭೆ ನಡೆದಿದ್ದು, ಸಭೆಯಲ್ಲಿ ಎಂಆರ್ಪಿಎಲ್, ಎನ್ಎಂಪಿಟಿ, ಏರ್ಪೋರ್ಟ್, ಮಾಲ್, ಇನ್ಫೋಸಿಸ್ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ವಿವಿಧ ಧಾರ್ಮಿಕ ಕೇಂದ್ರಗಳ ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದರು. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾದ ಹಿನ್ನೆಲೆಯಲ್ಲಿ ಗರಿಷ್ಠ ಭದ್ರತೆಗೆ ಆದ್ಯತೆ ನೀಡಲು ಆಯುಕ್ತರು ಸೂಚಿಸಿದ್ದಾರೆ. ಸಿಸಿ ಕ್ಯಾಮೆರಾಗಳು ಇಲ್ಲದ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲು ಸೂಚನೆ ನೀಡಲಾಯಿತು. ಮಂಗಳೂರು ನಗರದಲ್ಲಿ ಭದ್ರತಾ ಸಿಬ್ಬಂದಿ ನೇಮಕ ಮಾಡುವಾಗ ಪೊಲೀಸ್ ಕ್ಲಿಯರೆನ್ಸ್ ಪಡೆಯಬೇಕು. ಆಯಕಟ್ಟಿನ ಜಾಗಗಳಲ್ಲಿ ಚುನಾವಣೆ ನಿಮಿತ್ತ ಹಾಕಿದ್ದ ಚೆಕ್ಪೋಸ್ಟ್ ಮುಂದುವರಿಸಲು ಸೂಚಿಸಲಾಯಿತು. ಮಂಗಳೂರು ನಗರದಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆದಂಗೆ ನಾವು ಪೊಲೀಸ್ ಇಲಾಖೆಯಿಂದ ಎಲ್ಲ ರೀತಿಯಾದಂಥ ಕ್ರಮಗಳನ್ನು ನಾವು ಕೈಗೊಳ್ತಾ ಇದ್ದೀವಿ. ಈಗಾಗಲೇ ಎಲ್ಲ ಕಡೆ ನಾವು ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಮೇಲಿನ ಮೇಲೆ ಎಲ್ಲ ಪ್ರದೇಶಗಳಲ್ಲಿ ಗಸ್ತನ್ನು ಮಾಡಿ ಹಾಗೂ ಹೆಚ್ಚಿನ ಸಂಖ್ಯೆ ಸೇರುವಂಥ ಏನು ಜಾಗಗಳಿದೆ, ಮಾಲ್ಸ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಅಲ್ಲಿ ಮೇಲಿನ ಮೇಲೆ ಹೆಚ್ಚಿನ ಒಂದು ಗಸ್ತ್ ಮಾಡುವಂಥದ್ದು, ಮತ್ತು ನಮ್ಮ ಆ್ಯಂಟಿ ಸೆಬಡ್ ಚೆಕ್ ಟೀಮ್ಗಳಿಂದ ಅಲ್ಲಿ ತಪಾಸಣೆ ಮಾಡುವಂಥದ್ದು ಕೂಡ ನಾವು ಮಾಡ್ತಾಯಿದ್ದೀವಿ. ಅದಲ್ಲದೆ ಎಲ್ಲ ಗಡಿ ಭಾಗದಲ್ಲಿ ನಾವು ಈಗಾಗಲೇ ಚುನಾವಣೆ ಸಂದರ್ಭದಲ್ಲಿ ಚೆಕ್ಪೋಸ್ಟನ್ನು ಹಾಕಿದ್ವಿ. ಆ ಚೆಕ್ಪೋಸ್ಟಲ್ಲಿ ಎಲ್ಲ ಒಳ ಬರೋ ವಾಹನಗಳನ್ನು ಮತ್ತು ಯಾರ್ಯಾರು ಬರ್ತದೆ ಅದ್ರ ಕೂಡ ನಾವು ತಪಾಸಣೆ ಮಾಡ್ತಾಯಿದ್ದೀವಿ. ಅದಲ್ಲದೆ ಲಾಜಸ್ ಲಾಜಸ್ ಚೆಕ್ಕಿಂಗು ಕೂಡ ನಿರಂತರವಾಗಿ ಪ್ರತಿದಿನ ನಾವು ಲಾಜಸ್ ಚೆಕ್ಕನ್ನು ಮಾಡಿ ಯಾರಾದರೂ ಸಸ್ಪಿಷಿಯಸ್ಸಾಗಿ ಜನ ಬಂದು ಇಲ್ಲಿ ಉಳ್ಕೊತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ನಾವು ತಪಾಸಣೆಯನ್ನು ನಾವು ಮಾಡ್ತಾಯಿದ್ದೀವಿ. ಒಟ್ಟಾರೆ ಮಂಗಳೂರು ನಗರದಲ್ಲಿ ಯಾವುದೇ ಥರದ ಅಹಿತಕರ ಘಟನೆ ಆಗದಂಗೆ ನೋಡ್ಕೊಳ್ಳೋಕ್ಕೆ ಎಲ್ಲ ರೀತಿಯಾದಂಥ ಮುಂಜಾಗ್ರತಾ ಕ್ರಮವನ್ನು ನಾವು ಮಂಗಳೂರು ಪೊಲೀಸ್